ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಅಕ್ಟೋಬರ್ 1 ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಶತಮಾನದ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ದೇಶ ಕಂಡ ಸರಳ ಶಿಸ್ತಿನ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿ ಕಾರ್ಯಕ್ರಮವನ್ನು ಕರ್ನಾಟಕ ಸೇನಾಪಡೆಯ ವತಿಯಿಂದ ಮೈಸೂರಿನ ಅಗ್ರಾರ ವೃತ್ತದಲ್ಲಿ ಆಚರಣೆ ಮಾಡಲಾಯಿತು. ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಕೌಟಿಲ್ಯ ರಘು ಮತ್ತು ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ರವರು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡುವ ಮೂಲಕ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ಗೌಡ, ನಗರಪಾಲಿಕೆ ಆಡಳಿತ ಪಕ್ಷದ ಅಧ್ಯಕ್ಷರಾದ ಮಾವಿ ರಾಮ್ಪ್ರಸಾದ್, ಚಿನ್ನಬಿಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ಟಿ ಸುರೇಶ್ ಗೋಲ್ಡ್, ಡಾಕ್ಟರ್ ಮಗನಾಚಾರ್, ಜೂನಿಯರ್ ವಿಷ್ಣು, ಪ್ರಭುಶಂಕರ್, ಕೃಷ್ಣಯ್ಯ, ಸಿಎಚ್ ಅಂಬಾರಸ್, ಡಾಕ್ಟರ್ ಶಾಂತರಾಜಿ ಅರಸ್, ಗಣೇಶ್ ಪ್ರಸಾದ್, ನೇಹ, ಇಂದಿರಾ, ಪದ್ಮಾ, ಪುಷ್ಪಾವತಿ, ರವಿ ಒಲಂಪಿಯಾ, ದಿನೇಶ್ ಸುಬ್ಬೇಗೌಡ, ಪ್ರಭಾಕರ್, ವೆಂಕಟೇಶ್, ಕೃಷ್ಣಮೂರ್ತಿ, ಸ್ವಾಮಿ, ಕುಮಾರ್ ಗೌಡ, ಶ್ರೀನಿವಾಸ, ರಾಜ್ಕುಮಾರ್, ಎಳ್ನೀರ್ ರಾಮನ, ದರ್ಶನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಜೈ ಜವಾನ್ ಜೈ ಜವಾನ್. ಈಶ್ವರ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದಂತ, ತನ್ನ ಜೀವನವನ್ನೇ ಪ್ರಯೋಗಾಲಯ ಮಾಡಿಕೊಂಡಂತ ಒಬ್ಬ ಮಹಾತ್ಮನನ್ನ ಈ ಜಗತ್ತು ಕಂಡಿದ್ದರೆ ಅದು ಮಹಾತ್ಮ ಗಾಂಧೀಜಿಯವರು. ಕೇವಲ ಸ್ವಾತಂತ್ರ್ಯ ಸಂಗ್ರಾಮ ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಸಂಗ್ರಾಮದ ಜೊತೆ ಜೊತೆಗೆ ಸತ್ಯ, ಅಹಿಂಸೆ, ತ್ಯಾಗ, ಸರಳತೆ, ಸ್ವಚ್ಛತೆ ಇಂಥ ಅನೇಕ ಸಂದೇಶಗಳನ್ನು ನೀಡುವುದರ ಜೊತೆಗೆ ಅದನ್ನು ಪಾಲಿಸುವ ಮೂಲಕ ಭಾರತದ ಇತಿಹಾಸದಲ್ಲಿ ಕೋಟ್ಯಾಂತರ ಜನರಲ್ಲಿ ತಮ್ಮ ಸಂದೇಶವನ್ನು ಬಿತ್ತಿ ಆ ಮೂಲಕ ಇವತ್ತಿಗೂ ಅವತ್ತಿಗೂ ಭಾರತ ಇರುವವರೆಗೂ ಗಾಂಧೀಜಿ ನಿತ್ಯ ಸತ್ಯ ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಮಹಾತ್ಮರು ಬಹುಶಃ ಸ್ವಾತಂತ್ರ್ಯ ಚಳುವಳಿಯನ್ನಷ್ಟೇ ತರಲಿಲ್ಲ, ಈ ದೇಶಕ್ಕೆ ಒಂದು ಸರಳತೆಯನ್ನು ಕೊಟ್ಟರು, ಒಂದು ವಿರಳತೆಯನ್ನು ಕೊಟ್ಟರು. ಆ ಮೂಲಕ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡುವ ಮೂಲಕ ರಾಷ್ಟ್ರಪಿತ ಎಂದು ಹೇಳಿಸಿಕೊಂಡು ಇಡೀ ಭಾರತಕ್ಕೆ ಒಂದು ಭಾರತದ ಸಾರ್ವಭೌಮತ್ವ ಇವತ್ತು ಏನಿದೆ, ಭಾರತದ ಸ್ವಾತಂತ್ರ್ಯ ಏನಿದೆ, ಭಾರತದ ಆಚಾರ ವಿಚಾರಗಳೇನಿದೆ, ನಮ್ಮ ಸ್ವದೇಶಿ ಚಳವಳಿಗಳೇನಿದೆ, ಇವತ್ತು ಸ್ವಚ್ಛ ಭಾರತ ಅಭಿಯಾನ ಏನು ನಡೆಯುತ್ತಿದೆ, ಎಲ್ಲದಕ್ಕೂ ಪ್ರೇರಣೆ ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರನ್ನು ಅವರು ಬದುಕಿದ ರೀತಿಯನ್ನು ನಾವು ಈ ಪೀಳಿಗೆ ಮುಂದಿನ ಪೀಳಿಗೆ ಈ ಭಾರತ ಇರುವವರೆಗೂ ಅನುಸರಿಸಿಕೊಂಡು ಹೋಗುವುದೇ ನಿತ್ಯ ಗಾಂಧಿ ಜಯಂತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಹಾತ್ಮರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಮನುಷ್ಯರಾದವರು ಹೇಗೆ ಬಾಳಬೇಕು, ಎಲ್ಲರೂ ಕಟ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಅವ್ರ ಜೀವನದ ಗುರಿ. ಸ್ವಾತಂತ್ರ್ಯ ಬಂದಾಗ ದೇಶ ಎರಡು ಭಾಗ ಆಗುತ್ತಲ್ಲ ಅಂತ ಭಾಳಷ್ಟು ಸಂಕಟ ಅನುಭವಿಸಿದ್ರು. ಹಿಂದೂ ಮುಸ್ಲಿಂ ಜಗಳ ನಿಲ್ಲೋ ತನಕ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ, ಹಿಂದೂ ಮುಸ್ಲಿಂ ಜಗಳ ನೀವು ನಿಲ್ಲಿಸೋ ತನಕನೂ ನಾನು ಉಪವಾಸ ಸತ್ಯಾಗ್ರಹ ಅದೇಳಲ್ಲ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಯಾರೂ ಮನುಷ್ಯರನ್ನ ಒಂದು ಜಾತಿ ಮೇಲೆ ಯಾರೂ ದ್ವೇಷಿಸಬಾರ್ದು, ಎಲ್ಲರೂ ಸಮಾನರು, ಎಲ್ಲರೂ ನಾವು ದೇವ್ರ ಮಕ್ಕಳು, ಎಲ್ಲರೂ ನಾವು ಸಮಾನವಾಗಿ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಬಾಳಬೇಕು ಅನ್ನೋ ದೊಡ್ಡ ಸಂದೇಶವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದು ಇದನ್ನು ಮರೆತು ಧರ್ಮದ ಮೇಲೆ ದ್ವೇಷ, ಜಾತಿ ಜಾತಿ ಮೇಲೆ ದ್ವೇಷ, ಜಾತಿಗೆ ಪ್ರತಿ ಒಂದೊಂದು ಜಾತಿಯವರೊಬ್ಬೊಬ್ಬರು ಇನ್ನೊಂದನ್ನು ದ್ವೇಷಿಸ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಇದರ ವಿರುದ್ಧ ಅವ್ರ ಬದುಕನ್ನೇ ಮುಡಿಪಾಗಿಟ್ಟು ಅವ್ರ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಅವ್ರ ಪ್ರಾಣ ತ್ಯಾಗ ಮಾಡಿದ್ದೇ ಏನು ಹಿಂದೂ ಮುಸ್ಲಿಮರ ಆ ಗಲಾಟಿಗಳು ಮತ್ತು ಆ ಧರ್ಮದ ದ್ವೇಷದಿಂದ ಅವ್ರನ್ನ ಕೊಲೆ ಮಾಡಲಾಯಿತು. ಅಂದರೆ ಅವ್ರ ಇಡೀ ಬದುಕನ್ನೇ ಒಂದು ಸಂದೇಶವಾಗಿ ಕೊಟ್ಟಂಥ ಆ ಮಹಾತ್ಮರ ಇವರು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸ್ವಚ್ಛತೆ ವಿಚಾರದಲ್ಲೂ ಕೂಡ ಇವತ್ತು ದೇಶಕ್ಕೆ ಪ್ರಪಂಚಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅಸಮಾನತೆಯ ವಿರುದ್ಧ ಹರಿಜನರು ಕೇರಿಗೋಗಿ ಸೇವೆಯನ್ನು ಮಾಡಿ ಅಲ್ಲಿ ಸಮಾನತೆಯನ್ನು ಸಾರಿದ್ದಾರೆ ಅಂತ ಒಂದು ದೊಡ್ಡ ಸಂದೇಶವನ್ನು ನಾವು ಜೀವನದಲ್ಲಿ ಅನುಸರಿಸತಕ್ಕಂತೆ ಗಾಂಧಿಯವರಿಗೆ ಸಲ್ಲಿಸತಕ್ಕಂಥ ನಮನ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದೋ ಶ್ರೀಗರಿ, ತನು ಮನ ಧನಗಳ ಗರಿದೋ ಶ್ರೀಗರಿ.
ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.